ಹಾಯ್ ಗಾಯ್ಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ಸ್ ಆಫ್ ಎನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೇನೆಂದರೆ, ಈ ರೀತಿಯ ಒಂದು ಟ್ರೆಂಡಿಂಗ್ ವಾಟ್ಸಪ್ ಡಿ ಪಿನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ, ನಿಮ್ಮ ಪಿಕ್ಚರ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಗೈಸ್, ಈ ರೀತಿ ಒಂದು ಎಡಿಟಿಂಗ್ನ ಮಾಡೋದಕ್ಕೆ ನಿಮಗೆ ಪಿಕ್ಸಾರ್ಟ್ ಅಪ್ಲಿಕೇಶನ್ ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಕೂಡ ಸಿಗುತ್ತೆ. ಎಲ್ಲವೂ ಕೂಡ ಫ್ರೀ ಇರೋದು ಬೇಕು ಅಂದರೆ ಟೆಲಿಗ್ರಾಮ್ನಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ನೇಮ್ ಅದು ಎನ್ಎಸ್ ಕ್ರಿಯೇಷನ್ 7 ಅಂತ ಸರ್ಚ್ ಮಾಡಿಬಿಟ್ಟು ಜಾಯ್ನ್ ಆಗಿ ಪಿನ್ನಲ್ಲಿ ಅಪ್ಲಿಕೇಶನ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಒಂದು ಅಪ್ಲಿಕೇಶನ್ ಲೋಗೋ ಇರುತ್ತೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಟಾಪಲ್ಲಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಕೊಡ್ತಾರೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಅಲ್ಲಿ ಆ್ಯಡ್ ಫೋಟೋ ಅಂತ ಇರ್ತಾರೆ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ನಿಮ್ಮ ಒಂದು ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಎನ್ಲೋರ್ಸ್ ಮಾಡ್ಕೊಬೇಕಾಗತ್ತೆ. ಎನ್ಲೋರ್ಸ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಆಪ್ಷನ್ಸ್ ಇರುತ್ತಲ್ಲ, ಇಲ್ಲಿ ಆಪ್ಷನ್ ಹತ್ರ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಫ್ರೀ ಕ್ರಾಪ್ ಅಂತ ಇರುತ್ತೆ, ಫ್ರೀ ಕ್ರಾಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫ್ರೀ ಕ್ರಾಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಂಟರ್ನೆಟ್ನ ನೀವು ಆನ್ ಮಾಡ್ಕೊಂಡಿರಬೇಕಾಗತ್ತೆ. ಇಲ್ಲಿ ಪರ್ಸನ್ ಅಂತ ಇರುತ್ತೆ ಲೆಫ್ಟ್ ಸೈಡು, ಪರ್ಸನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪರ್ಸನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಟಾಪಲ್ಲಿ ಆರೋ ಮಾರ್ಕ್ ಇರುತ್ತೆ, ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೋಡ್ಕೊಬೇಕಾಗತ್ತೆ ಬ್ಯಾಕ್ಗ್ರೌಂಡ್ ಕರೆಕ್ಟ್ಲಿ ಎರೇಸ್ ಆಗಿದೆ ಅಂತ, ಇದು ಪರ್ಫೆಕ್ಟ್ಲಿ ಎರೇಸ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ಕೊತಾ ಇದ್ದೆ ಅಂದರೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೆ. ನೆಕ್ಸ್ಟ್ ಪಿಕ್ಚರ್ ಆ್ಯಡ್ ಮಾಡುವಂಥದ್ದು ಕರೆಕ್ಟ್ಲಿ ಅಡ್ಜಸ್ಟ್ ಆಗೋದಿಲ್ಲ. ಅಡ್ಜಸ್ಟ್ ಆಗಿಲ್ಲ ಅಂದರೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ನಂತರ ಸೆಂಟ್ರಲ್ಗೆ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ, ಟಾಪ್ಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಇದನ್ನು ಈ ರೀತಿ ಮೂವ್ ಮಾಡ್ಕೊಂಡು ನಂತರ ಲೆಫ್ಟ್ ಸೈಡ್ ನಿಮಗೆ ಎರೇಸ್ ಆಪ್ಷನ್ ಇರುತ್ತಲ್ಲ, ಎರೇಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎರೇಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಎರೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆರ್ಡ್ನೆಸ್ನ ಕಂಪ್ಲೀಟ್ಲಿ ಜೀರೋಗೆ ನಿಲ್ಲಿಸ್ಕೊಬೇಕಾಗತ್ತೆ. ಒನ್ ಇರುತ್ತೆ ಅದು, ಒನ್ಗೆ ಇಟ್ಕೊಬೇಕಾಗತ್ತೆ. ಮತ್ತು ಎರೇಸ್ ಮೇಲೆ ಮತ್ತೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಸೈಜ್ನ ನೀವು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಬೋದು. ಮತ್ತು ನೀವು ಏನಾಡೋಕ್ಕಾಗತ್ತೆ ಅಂದರೆ ಪಿಕ್ಚರ್ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ನೀವು ಏನಾಡೋಕ್ಕಾಗತ್ತೆ ಅಂದರೆ ಈ ರೀತಿ ಬಾರ್ಡರ್ಸ್ ಇದ್ದರೆ ಈ ರೀತಿ ಎರೇಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಶ್ಯಾಡೋ ರೀತಿ ನೀವು ಏನಾಡೋಕ್ಕಾಗತ್ತೆ ಅಂದರೆ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಎರೇಸ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ತಾ ಇರೋದು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಆಫ್ ಪಿಕ್ಚರ್ ಇರುತ್ತಲ್ಲ, ಆಫ್ ಪಿಕ್ಚರನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಫಸ್ಟ್. ಈ ರೀತಿ ಒಂದು ಎಡಿಟಿಂಗ್ ಮಾಡೋದಕ್ಕೆ ಫುಲ್ ಪಿಕ್ಚರ್ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ನೀವು ಏನಾಡೋಕ್ಕಾಗತ್ತೆ ಅಂದರೆ ಎರೇಸ್ ಮಾಡ್ಕೊಬೇಕಾಗತ್ತೆ. ಎರೇಸ್ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡಿದ್ರೆ ಕರೆಕ್ಟ್ಲಿ ಅಡ್ಜಸ್ಟ್ ಆಗಿರುತ್ತೆ. ಮತ್ತು ಇಲ್ಲಿ ಟಾಪಲ್ಲಿ ನಿಮಗೆ ಲೆಫ್ಟ್ ಸೈಡ್ ಟಿಕ್ ಮಾರ್ಕ್ ಇರ್ತಾರೆ, ಒಂದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫುಲ್ ಸ್ಕ್ರೀನ್ ಪಿಕ್ಚರ್ ಹೊರತಲ್ಲ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಡೋಕ್ಕಾಗತ್ತೆ ಅಂದರೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಎನ್ಲೋಡ್ಸ್ ಮಾಡ್ಕೊಂಡು ಪಿಕ್ಚರ್ನ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಫ್ರೀ ಕ್ರಾಪ್ ಅಂತ ಇರುತ್ತೆ, ಫ್ರೀ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಲೆಫ್ಟ್ ಸೈಡ್ ಪರ್ಸನ್ ಅಂತ ಇರುತ್ತಲ್ಲ, ಪರ್ಸನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ರೈಟ್ ಸೈಡ್ ಟಾಪಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಬೇಕಾಗತ್ತೆ ಕರೆಕ್ಟ್ಲಿ ಎಲ್ಲ ಎರೇಸ್ ಆಗಿದೆಯಾ ಅಂತ. ಇಲ್ಲಿ ನೀವು ನೋಡ್ತಾರೆ ಶೂ ಹತ್ರ ಕರೆಕ್ಟ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಎರೇಸ್ ಆಗಿಲ್ಲ, ಎರೇಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಬ್ಯಾಕಿಗೆ ಬರಬೇಕಾಗತ್ತೆ. ಮತ್ತು ಇಲ್ಲಿ ಬ್ರಷ್ ಅಂತ ಇರುತ್ತಲ್ಲ, ಬ್ರಷ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ಶೂ ಏನಾಗಿರುತ್ತೆ ಅಂದರೆ ರಿಮೂವ್ ಆಗಿರುತ್ತೆ, ಅದನ್ನ ನಾವು ರಿಕವರಿ ಮಾಡ್ಕೊಬೇಕಾಗತ್ತೆ. ಈ ಶೂ ಮೇಲೆ ನೀವು ಏನಾಡೋಕ್ಕಾಗತ್ತೆ, ಈ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ಬ್ರಷಲ್ಲಿ ಸ್ಟ್ರೋಕ್ ಹೊಡ್ಕೊಂಡು. ಅಂದರೆ ನಿಮ್ಮ ಒಂದು ಪಿಕ್ಚರ್ ಕರೆಕ್ಟ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಬೇಡದಿರುವಂಥ ಪೋರ್ಷನ್ ಉಳ್ಕೊಂಡಿದೆ ಅಂತಂದರೆ ನೀವು ಏನಾಡೋಕ್ಕಾಗತ್ತೆ ಅಂತಂದರೆ ರಿಮೂವ್ ಮಾಡಬೇಕಾಗತ್ತೆ. ಎರೇಸ್ ಮೇಲೆ ಕ್ಲಿಕ್ ಮಾಡಿ ಬೇಕಾಗಿರುವಂಥದ್ದು ಹೋಗಿರುತ್ತೆ ಅಂದರೆ ಬ್ರಷ್ ಮೇಲೆ ಕ್ಲಿಕ್ ಮಾಡಿ ರಿಕವರಿ ಮಾಡ್ಕೊಬೋದು. ಮತ್ತು ಅಡ್ಜಸ್ಟ್ ಮಾಡ್ಕೊಂಡು ನಂತರ ಇದನ್ನು ನೀವು ಏನಾಡೋಕ್ಕಾಗತ್ತೆ ಅಂದರೆ ಪಿಕ್ಚರ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಸ್ವಲ್ಪ ಎರೇಸ್ ಆಗಿಲ್ಲ, ಅದಕ್ಕೋಸ್ಕರ ಎರೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಎರೇಸ್ ಮಾಡ್ಕೊಬೇಕಾಗತ್ತೆ. ಏನಾದರೂ ಕಂಪ್ಲೀಟ್ಲಿ ನೀವು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬ್ಯಾಕಿಗೆ ಹೋಗೋಕ್ಕಾಗೋದಿಲ್ಲ, ಲೆಫ್ಟ್ ಸೈಡಲ್ಲಿ ಎರೇಸ್ ಆಪ್ಷನ್ ನೋಡ್ತಾರೆ, ಅದನ್ನೇ ಯೂಸ್ ಮಾಡ್ಕೊಬೇಕಾಗತ್ತೆ. ಮತ್ತು ಸೆಂಟ್ರಲಿಂಗ್ ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ನೀವು ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ ಎನ್ಲೋಡ್ಸ್ ಮಾಡ್ಕೊಂಡು ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಲೆಫ್ಟ್ ಸೈಡು. ಮತ್ತು ಇಲ್ಲಿ ನೀವು ಏನಾಡೋಕ್ಕಾಗತ್ತೆ ಅಂದರೆ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಡೋಕ್ಕಾಗುತ್ತೆ ಡಬಲ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಕಿಂಗ್ ಅಂತ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ, ಕೆ ಅಂತ ಟೈಪ್ ಮಾಡಬೇಕಾಗತ್ತೆ, ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಎನ್ ಅಂತ ಟೈಪ್ ಮಾಡಬೇಕಾಗತ್ತೆ, ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನಾಡೋಕ್ಕಾಗತ್ತೆ ಅಂದರೆ ಈ ರೀತಿ ಲೆಂತ್ ಇಟ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಲೆಫ್ಟ್ ಸೈಡ್ಗೆ ರೀತಿ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಫಾಂಟ್ ಸ್ಟೈಲ್ನ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಚೇಂಜ್
ಏನಿರ್ತಲ್ಲ ಧ್ರುಮಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಅಂತ ಇರುತ್ತಲ್ಲ, ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ಏನಾಗುತ್ತೆ ಅಂತ ಅಂದರೆ ಕಲರ್ ಸ್ಟ್ರೋಕು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಡಬಲ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಇರುವಂಥದ್ದನ್ನು ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಡಿಲೀಟ್ ಮಾಡ್ಕೊಂಡು ನಂತರ ಅಲ್ಲಿ ಮೇಕರ್ ಅಂತ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ, ಎಮ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನಡೋಕ್ಕಾಗತ್ತೆ, ಈ ರೀತಿ ಟೈಪ್ ಮಾಡ್ಕೊಬೇಕಾಗತ್ತೆ. ಟೈಪ್ ಮಾಡ್ಕೊಂಡು ನಂತರ ಅಲ್ಲಿ ಡನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಅದು ಸ್ವಲ್ಪ ಅಪ್ ಮಾಡ್ಕೊಬೇಕಾಗತ್ತೆ, ಸೆಂಟ್ರಲ್ಗೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮತ್ತು ಆ್ಯಡ್ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ರೌನ್ ಪೇನ್ಸ್ ಕೊಡ್ತಾರೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ, ಸ್ಟಾರ್ಟಿಂಗ್ ಲೆಟರ್ ಇರುತ್ತಲ್ಲ ಕಿಂಗ್ ಅಲ್ಲಿ ಕೆ ಅನ್ನೋಂಥದ್ದು, ಅಲ್ಲಿಗೆ ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಡ್ರಾ ಮೇಲೆ ಕ್ಲಿಕ್ ಮಾಡಿ, ಸೆಕೆಂಡ್ ಡ್ರಾ ಮೇಲೆ ಕ್ಲಿಕ್ ಮಾಡಿ, ಲೆಫ್ಟ್ ಸೈಡ್ ಡೊಟ್ ನೀವು ಕ್ಲಿಕ್ ಮಾಡಿ, ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ, ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.